ಮೊನ್ನೆ 30 ಲಕ್ಷ, ಇಂದು 10 ಕೋಟಿ ಬಾ. ನಿನ್ನೆ ಇಂಧನ ಇಲಾಖೆಯಲ್ಲಿ ವರ್ಗಾವಣೆ ಆಗಿದೆ. ಒಂದೊಂದು ಹುದ್ದೆಗೆ 10 ಕೋಟಿ ಪಡೆಯಲಾಗಿದೆ. ಮತ್ತೆ ವರ್ಗಾವಣೆ ಬಾಂಬ್ ಹಾಕಿದ ಕುಮಾರಸ್ವಾಮಿ. ಮೊನ್ನೆ 30 ಲಕ್ಷ ಅಂತಂದ್ರು, ಇಂದು 10 ಕೋಟಿ ಹಬ್ಬ. ಇಂಧನ ಇಲಾಖೆಯಲ್ಲಿ ನಿನ್ನೆ ವರ್ಗಾವಣೆ ಆಗಿದೆ. ಒಂದೊಂದು ಹುದ್ದೆಗೆ 10 ಕೋಟಿ ಪಡೆಯಲಾಗಿದೆ. ಮತ್ತೆ ವರ್ಗಾವಣೆ ಬಾಂಬ್ ಹಾಕಿದ ಕುಮಾರಸ್ವಾಮಿ. ಆ ಹುದ್ದೆಯಲ್ಲಿ ಇರುವವರ ಒಂದು ದಿನದ ಆದಾಯ 50 ಲಕ್ಷ. ಲೂಟಿಕೋರರ ತಡೆಗೆ ಯಾರ ಬೆಂಬಲವಾದರೂ ಪಡೆಯುವೆ? ಲೂಟಿಕೋರರ ತಡೆಗೆ ಯಾರ ಬೆಂಬಲವಾದರೂ ಪಡೆಯುವೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ. ನಿನ್ನೆ 2 ಟ್ರಾನ್ಸ್ಫರ್ ಆಗವೆ ಎನರ್ಜಿ ಡಿಪಾರ್ಟ್ಮೆಂಟ್ನಲ್ಲಿ. ಒಂದೊಂದಕ್ಕೆ 10 ಕೋಟಿ. ಅವನು ಟ್ರಾನ್ಸ್ಫರ್ ಮಾಡಲ್ಲ, ಹೋಗಿರೋನು, ಹೋಯ್ತಾವನಲ್ಲ. ಈಗ ಅವನಿಗೆ ದಿವಸದ ಆದಾಯ 50 ಲಕ್ಷ ಕಲೆಕ್ಷನ್. ಇದು ಆಡಳಿತ, ನಾನು ನೋಡಿದ್ದೀನಿ ಆಡಳಿತ, ನಾನು ನೋಡಿದ್ದೀನಿ. ಕೆಣಕಬೇಡಿ ಪದೇ ಪದೇ ನನ್ನ. ನಾನು ಬಾಯಿ ಚಪ್ಪಲಿಕ್ಕೆ ಇವೆಲ್ಲ ಮಾತಾಡಲ್ಲ. ಈ ಸಿಸ್ಟಮ್ನ ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಎಲ್ಲಿಗೆ ತಂದಿದ್ದೀವಿ ಆಡಳಿತ ಅಂತಕ್ಕಂಥದ್ದನ್ನು ಎಲ್ರಿಗೂ ಗೊತ್ತಿದೆ. ಇವತ್ತು ಗ್ಲೋಬಲೈಸೇಷನ್ನು, ಲಿಬರಲೈಸೇಷನ್ನು 1991 ಆದ ನಂತರ ಹಣದ ಕೊರತೆ ಇಲ್ಲ, ಹಣ ಸ್ವೇಚ್ಛಾಚಾರವಾಗಿ ಓಡಾಡುತ್ತೆ. ಆದರೆ ಹಣ ಸಂಗ್ರಹ ಮಾಡಿ ಲೂಟಿ ಮಾಡಿ ಮಜಾ ಮಾಡೋರು ಒಂದು ವರ್ಗ ಇದೆ. ಆ ಬಡವರು ಬಡವರಾಗೇ ಇದ್ದಾರೆ. ಅವ್ರಿಗೆ ತಲುಪಬೇಕು ಅನ್ನೋದೇ ನನ್ನ ಒಂದು ಹೋರಾಟ. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ಗೂ ಕುಮಾರಸ್ವಾಮಿ ಡಿಚ್ಚಿ. ರಾಜಕಾರಣಕ್ಕೆ ಬರೋ ಮುನ್ನ ರೌಡಿಗಳಿಗೆ ಮದ್ಯ ತಂದು ಕೊಡ್ತಾ ಇರಲಿಲ್ಲ. ಟೆಂಟ್ನಲ್ಲಿ ನಾನು ಬ್ಲೂ ಫಿಲ್ಮ್ ತೋರಿಸ್ತಾ ಇರಲಿಲ್ಲ. ಕಷ್ಟಪಟ್ಟು ಜೀವನ ಮಾಡಿ ಮೇಲೆ ಬಂದವನು. ನನ್ನ ಬಗ್ಗೆ ಮಾತನಾಡುವಾಗ ಇತಿ ಮಿತಿ ಇರಲಿ. ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ನಾನೇ ಎಲ್ಲೋ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ರೌಡಿಗಳಿಗೆ ಬಾಟ್ಲು ತಂದು ಕೊಡ್ತಾ ಇದ್ದೇನಲ್ಲ. ನಾನು ಕಷ್ಟಪಟ್ಟು ಜೀವನ ಮಾಡಿ ಬಂದಿರೋರು ನಾವು. ಅದು ಬ್ಲೂ ಫಿಲಮ್ನಲ್ಲೆಲ್ಲ ಹಳ್ಳಿಲಿ ಟೆಂಟಲ್ಲಿ ತೋರಿಸ್ಕೊಂಡು ಬಂದಾರಲ್ಲ ನಾವು. ಮಾತಾಡೋಕ್ಕೊಂದು ಹಿತಿಮಿತಿ ಇರಲಿ ನನ್ನ ಬಗ್ಗೆ. ಯಾರ ಇವತ್ತಾರ ಇವಾಗ ಹೇಳಿಕೆ ಕೊಟ್ಟವ್ರು ಇದಾರ ಮಂಡ್ಯದ ಬರ್ತಾ ಇದೆ ನೋಡಿ. ಹಾಂ, ಯಾವುದು ಡಿ ಎಚ್ ಹೋಗುತ್ತೆ ಅವ್ರ ಮೇಲೆ ಏನಿತ್ತು, ಬ್ಯಾಕ್ಗ್ರೌಂಡ್ ಏನಿದೆ? ಇವತ್ತು ನಾನೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡವರಲ್ಲ. ಆ ಯಾಚಕೆ ಮಾಡೋದಕ್ಕೋಸ್ಕರವಾಗಿ ಹೇಳ್ಕೋಬೇಕಾದ್ರೆ ಡಿಫೆಂಡ್ ಮಾಡ್ಕೋಬೇಕು. ನನಗೇನು ಆ ಥರ ಯಾಚಕ ಮಾಡೋದೇನು ಉಳಿದಿಲ್ವಲ್ಲ. ಸದ್ಯ ಈ ಟನಲ್ ಹೊಡಿಯೋಕೆ ಹೋಗಿ ಬೆಂಗಳೂರಿನ ಮೇಲೆ ಸಮಾಧಿ ಮಾಡಿಬಿಟ್ಟಾರೆ. ಈಗಲೇ ಸಮಾಧಿ ಮಾಡಾಕಿದ್ದೀರಿ ಅಪ್ಪ. ಈ ಟನಲ್ ಮಾಡ್ತೀನಿ ಅಂತ ಹೋಗಿ ಈಗಾಗಲೇ ಸಮಾಧಿ ಮಾಡಿದ್ದೀರಿ ನೀವು. ಈಗಲೇ ಸಮಾಧಿ ಮಾಡಾಕಿದ್ದೀರಿ. ಬೆಂಗಳೂರು ಅಭಿವೃದ್ಧಿ ಅನ್ನೋದನ್ನು 1999 ಹೆಂಗೆ ಅಭಿವೃದ್ಧಿ ಮಾಡಿದ್ದೀರಿ? ಬೇಕಾದಷ್ಟಿದೆ. ಅದರಿಂದ ಟೆಕ್ನಿಕಲಿ ಈ ಒಂದು ಬೆಂಗಳೂರು ನಗರದ ಈಗಿನ ಜ್ವಲಂತ ಸಮಸ್ಯೆಗಳಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.